ಕಳೆದ ಮೂರು ಬಾರಿ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನೇರ ಹಣಾಹಣಿ ನಡೆಯುತ್ತಾ ಬಂದಿದೆ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಬಿರುಸಿನ ಪ್ರಚಾರದ ನಡುವೆ ಬಿಜೆಪಿ ಅಭ್ಯರ್ಥಿ ಸಿದ್ದು ಸೌದಿ, ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದು ಕೊನೂರ್ ಜೊತೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಎನ್ನಬಹುದು. ಇದರ ಮಧ್ಯೆ ನೇಕಾರ ಪರ ಅಭ್ಯರ್ಥಿ ಅಂಬಾದಾಸ್ ಕಾಮೂರ್ತಿ, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಅರ್ಜುನ್ ಹಲಗಿಗೌಡ ಸ್ಪರ್ಧೆಗಳು ಕೂಡ ಕ್ಷೇತ್ರದಲ್ಲಿ ಚರ್ಚೆಗೆ ಕಾರಣವಾದವು. ತೀವ್ರ ಕುತೂಹಲ ಮೂಡಿಸಿದ ಚುನಾವಣೆ ಫಲಿತಾಂಶಕ್ಕೆ ಒಂದೇ ದಿನ ಬಾಕಿ ಇದ್ದು ಬಹುತೇಕ ಕಾರ್ಯಕರ್ತರು ತಮ್ಮ ಗೆಲುವು ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಫಲಿತಾಂಶ ಏನಾಗುತ್ತದೆ ಎಂದು ಕಾದು ನೋಡುವಂತಾಗಿದೆ. ಬಿಜೆಪಿ ಪರ ತೀರ್ಥಾದ ಕಾರ್ಯಕರ್ತ ಸಂತೋಷ್ ಜಮಖಂಡಿ ಮತ್ತು ಕಾಂಗ್ರೆಸ್ ಪರ ಮಾಲಿಂಪುರ್ ಕಾರ್ಯಕರ್ತ ವಿಠಲ್ ಸಂಶಿ ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಸಿದ್ದು ಸೌದಿ ಅವರು ನಾಳೆ ದಿನ ರಿಸಲ್ಟ್ ಇದ್ದರಿಂದ 10-15 ಸಾವಿರ ಅಂತರದಿಂದ ಗೆಲುವು ನಾವು ಭಾರತೀಯ ಜನತಾ ಪಕ್ಷದವರು ಸಾಧಿಸ್ತೀವಿ ಅಂತ ಹೇಳಿ ನಮಗೆ ಸಂಪೂರ್ಣ ಭರವಸೆ ಇದೆ. ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಶಾಸಕರು ಮಾಡ್ಯಾರು. ನಮ್ಮಲ್ಲಿ ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಿ ಈ ಚುನಾವಣೆಯನ್ನು ಆಗಿದ್ದರಿಂದ ನಾವು ಹೆಚ್ಚಿನ ಅಂತರದಿಂದ ಗೆಲುವು ಸಾಧಿಸ್ತೀವಿ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಐತಿ. ಪೂರ್ಣಗೊಳ್ಳುವ ಸರ್ಕಾರ ಕರ್ನಾಟಕದ ಆಗತ್ತೇಳಿ ನಾವು ಮಂಡಲ್ ವೀರಪ್ಪ ಸಂಸಿ, ಮಾಜಿ ಪುರಸಭೆ ಸದಸ್ಯರು, ಮಾಲಿಕ್ಪುರ್ ನಮ್ಮ ತೀರ್ಥಾಳ ಮತ ಕ್ಷೇತ್ರದ ಸಿದ್ದಪ್ಪ ರಾಮಪ್ಪ ಕೊಣ್ಣೂರ್ ಇವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. 10,000 ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗದ. ಅದಕ್ಕೆ ಭಾಳಷ್ಟೊಂದು ಒಳ್ಳೆಯ ಯುವಕರು ಇರೋದ್ರಿಂದ ಭಾಳಷ್ಟು ಹುಮ್ಮಸ್ಸಿನಿಂದ ಎಲ್ಲ ಮತದಾರರು ಅವ್ರನ್ನ ಆಯ್ಕೆ ಮಾಡುವುದು ಖಚಿತ ಐತಿ. ಕಾಂಗ್ರೆಸ್ ಪಕ್ಷ ಗೆಲ್ಲುವುದರಲ್ಲಿ ಏನು ಸಂಶಯ ಇಲ್ಲ ಅಂತೇಳಿ ನನಗೆ ವಿಶ್ವಾಸ ಇದೆ.